ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನೀವೇ ಯಾಕೆಲ್ಲರೂ ಎರಡೂ ರಾಷ್ಟ್ರೀಯ ಪಕ್ಷಗಳು ನೀವೇ ಟಾರ್ಗೆಟ್ ಆಗಿದ್ದೀರಿ? ನಾನು ಟಾರ್ಗೆಟ್ ಅವರಿಗೆ ಕಾರಣ ನಮ್ಮ ಪಂಚರತ್ನ ರಥಯಾತ್ರೆಯ ವೇಗ ಇದೆಯಲ್ಲ, ಎರಡೂ ಪಕ್ಷಗಳಿಗೆ ಕರಗಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಕುಮಾರಸ್ವಾಮಿನ ಯಾಕೆ ಕಟ್ಟಾಕಬೇಕು, ಕುಮಾರಸ್ವಾಮಿ ಸಂಖ್ಯೆ ಯಾಕೆ ರೆಡ್ಯೂಸ್ ಮಾಡಬೇಕು, ಜನತಾದಳದ ಸಂಖ್ಯೆ, ಇದಕ್ಕಿಬ್ಬರು ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ಈ ಬಾರಿ ಎರಡೂ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಜನತೆಯಲ್ಲಿ ಭ್ರಮ ನಿರಸನ ಇದೆ. ಇವತ್ತು ಒಂದು ಹೊಸ ಬದಲಾವಣೆ ಬೇಕು ಅಂತಕ್ಕಂಥದ್ದು ಜನತೆಯ ಒಂದು ಭಾವನೆ ಏನಿದೆ. ಇವರು ಏನೇ ಶ್ರಮ ಹಾಕಿ ಯಾವುದೇ ಒಂದು ರಾಜಕೀಯದ ಬ್ರಹ್ಮಾಸ್ತ್ರಗಳನ್ನು ಬಿಟ್ಟರು ಜನತಾದಳವನ್ನು ಈ ಬಾರಿ ಜನತೆಯ ಹೃದಯದಿಂದ ತೆಗೀಲಿಕ್ಕೆ ಸಾಧ್ಯ ಇಲ್ಲ. ನನಗೆ ರಮ್ಯಾ ಅವರು ನನ್ನ ಸಹೋದರಿ ಸಮಾನ, ನನ್ನ ವಿರುದ್ಧ ನಿಲ್ಲಬೇಕು ಅಂತಕ್ಕಂಥವ್ರ ಆಸೆ ಇದ್ದರೆ ಬಂದು ನಿಲ್ಲಬಹುದು. ಇಲ್ಲಿ ಈ ರಾಜ್ಯದಲ್ಲಿ ಯಾರು ಎಲ್ಲಬೇಕಾದರೂ ದೇಶದಲ್ಲೇ ಚುನಾವಣೆಗಳಲ್ಲಿ ಎಲ್ಲಿ ಅವ್ರು ನಿಲ್ಲಬೇಕು ಅಂತಕ್ಕಂಥ ಆಸೆಗಳಿರ್ತದೆ, ನಿಲ್ತಕ್ಕಂಥದ್ದು ಅವ್ರಿಗೆ ಸೇರಿರ್ತಕ್ಕಂಥದ್ದು, ನಿಲ್ಲಬೇಡಿ ಅಂತ ಹೇಳೋಕ್ಕಾಗತ್ತಾ? ಅವರವ್ರು ನಿಲ್ತಾರೆ, ಅಂತಿಮ ಜನ ತೀರ್ಮಾನ ತಗೋತಾರೆ. ಸಿ ಎಂ ತವರು ಜಿಲ್ಲೆಯಲ್ಲಿ ನಿನ್ನೆ ದಿನ ನನಗೆ ನವಲಗುಂದದಲ್ಲಿ ಎಪ್ಸೂರು ಗ್ರಾಮದಲ್ಲಿ ಏನು ಗ್ರಾಮ ವಾಸ್ತವ್ಯ ಮಾಡಿದ್ದೆ. ಸಿ ಎಂ ಅವರ ತವರು ಜಿಲ್ಲೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ನಿನ್ನೆ ಎಲ್ಲ ಭಾಷಣ ಮಾಡ್ಕೊಂಡವ್ರಲ್ಲ ರಾಜ್ಯಪಾಲರದು, ನಾಳೆ ಮಾತನಾಡ್ತೀನಿ, ನಾಳೆ ಹೋಗ್ತಾ ಇದ್ದೀನಿ ಸದನಕ್ಕೆ. ಒಂದು ಕುಟುಂಬ ಹದಿನೈದು ವರ್ಷದಿಂದ ಒಂದು ಆಕ್ಸಿಡೆಂಟಲ್ಲಿ ಒಬ್ಬ ಯುವಕನಿಗೆ ಒಂದು ಸ್ಪೈನಲ್ ಕಾರ್ಡ್ ಏನು ಏಟಾಗಿದೆ, ಡ್ಯಾಮೇಜ್ ಆಗಿದೆ, ಮನೆ ಮಠ ಎಲ್ಲ ಮಾರಾಟ ಮಾಡ್ಕೊಂಡಿದ್ದಾರೆ ಚಿಕಿತ್ಸೆಗೆ, ಮನೆ ಮಠ ಇಲ್ಲ. ಇವತ್ತು ಸಹ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಆಗಬೇಕು ಅಂತೇಳಿ 15 ವರ್ಷದಿಂದ ಆ ಕುಟುಂಬ ಬೀದಿಗೇನು ಬಂದಿದೆ. ನನ್ನ ದೃಷ್ಟಿಯೆಲ್ಲ ಅಂಥ ಜನಗಳ ಮೇಲೆ ಇವತ್ತು ನಿನ್ನೆ ರಾತ್ರಿ ಒಂದು ಕಾರ್ ಮಾಡ್ಕೊಂಡು 11 ಗಂಟೆ ರಾತ್ರಿನಲ್ಲಿ ನಾನು ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಹಳ್ಳಿಗೆ ನಿಮ್ಮ ಹಾವೇರಿ ಜಿಲ್ಲೆಯಿಂದ ಬಂದಿದ್ದಾರೆ. ಹಾವೇರಿ ಪಟ್ಟಣದ ಊರ ಸಂಗೂರು ಗ್ರಾಮದಿಂದ ಬಂದಿದ್ದಾರೆ. ಆ ತಾಯಿ ಆ ಮಗನ ಪರಿಸ್ಥಿತಿ, ತಂಗಿ ಇಬ್ಬರು ಕಾಲಿಡಿದ ಕಣ್ಣಲ್ಲಿ ನೀರಾಗ್ತಾರೆ. ಇವತ್ತು ಗತಿ ಇಲ್ಲ, ಎರಡು ತಿನ ಊಟಕ್ಕೆ ಗತಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ. ನನ್ನ ದಿನ ಬಂದಿರು ನನ್ನ ಮುಂದೆ 15 ವರ್ಷ. ನಾನು ಹೇಳಿದೆ, ಅಲ್ಲಪ್ಪ ನಾನು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಬರಲಿಲ್ಲ, ಯಾರು ನಿಮಗೆ ಅವತ್ತು ಹೇಳಲಿಲ್ವ ಅಂತ. 15 ವರ್ಷದಿಂದ ಯಾಕೆ ನನ್ನ ಹತ್ರ ಬರಲಿಲ್ಲ ಅಂತ ನಮಗೆ ಗೊತ್ತಾಗಲಿಲ್ಲ. ನನಗೆ ಮೊನ್ನೆ ಇತ್ತೀಚೆಗೆ ಯಾರೋ ಹೇಳಿದ್ರು ನಿಮಗೇನಾದ್ರೂ ಪರಿಹಾರ ಸಿಕ್ಕಿದ್ರು ಕುಮಾರಸ್ವಾಮಿಯಿಂದ ದೊರಕ್ಬೋದು ಅಂತೇಳಿ, ಅದಕ್ಕೆ ನಿಮ್ಮನ್ನು ಹುಡುಕೊಂಡು ಇಲ್ಲಿ ಬಂದಿದ್ದೀವಿ, ಇಲ್ಲಿದ್ದೀರಿ ಅಂತೇಳಿ ನೆನ್ನೆ ನಿಜವಾಗಿ ಬಂದಿದ್ದಾರೆ. ಹಾವೇರಿ ಪಟ್ಟಣದ ಸಂಗೂರು ಗ್ರಾಮದಿಂದ ಬಂದಿದ್ದಾರೆ. ಆ ತಾಯಿ ಆ ಮಗನ ಪರಿಸ್ಥಿತಿ, ತಂಗಿ ಇಬ್ಬರು ಕಾಲಿಡಿದ ಕಣ್ಣಲ್ಲಿ ನೀರಾಗ್ತಾರೆ. ಇವತ್ತು ಗತಿ ಇಲ್ಲ, ಎರಡು ತಿನ ಊಟಕ್ಕೆ ಗತಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ. ನೆನ್ನೆ ದಿನ ಬಂದಿರು ನನ್ನ ಮುಂದೆ 15 ವರ್ಷ. ನಾನು ಹೇಳಿದೆ, ಅಲ್ಲಪ್ಪ ನಾನು ಮುಖ್ಯಮಂತ್ರಿ ಇದ್ದಾಗ ಯಾಕೆ ಬರಲಿಲ್ಲ, ಯಾರು ನಿಮಗೆ ಅವತ್ತು ಹೇಳಲಿಲ್ವ ಅಂತ. 15 ವರ್ಷದಿಂದ ಯಾಕೆ ನನ್ನ ಹತ್ರ ಬರಲಿಲ್ಲ ಅಂತ ನಮಗೆ ಗೊತ್ತಾಗಲಿಲ್ಲ. ನನಗೆ ಮೊನ್ನೆ ಇತ್ತೀಚೆಗೆ ಯಾರೋ ಹೇಳಿದ್ರು ನಿಮಗೇನಾದ್ರೂ ಪರಿಹಾರ ಸಿಕ್ಕಿದ್ರು ಕುಮಾರಸ್ವಾಮಿಯಿಂದ ದೊರಕ್ಬೋದು ಅಂತೇಳಿ, ಅದಕ್ಕೆ ನಿಮ್ಮನ್ನು ಹುಡುಕೊಂಡು ಇಲ್ಲಿ ಬಂದಿದ್ದೀವಿ, ಇಲ್ಲಿದ್ದೀರಿ ಅಂತೇಳಿ ಅಂತೇಳಿ ನೆನ್ನೆ ನಿಜವಾದ ಚಿತ್ರಣ ನಿಮ್ಮ ಜಿಲ್ಲೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ 20 ಲಕ್ಷ 30 ಲಕ್ಷ ಖರ್ಚು ಮಾಡ್ತಕ್ಕಂಥವ್ರು ಪ್ರತಿನಿತ್ಯ ನನ್ನ ಮನೆ ಹತ್ರ ಬರ್ತಕ್ಕಂಥದ್ದು ದೊಡ್ಡ ಲಿಸ್ಟೇ ಕೊಡಬಲ್ಲೆ. ಅಸ್ವಸ್ಥ ಯುವಕನಿಗೆ ಏನಾದರೂ ನಿನ್ನೆ ದಿನ ಸದ್ಯಕ್ಕೆ 25,000 ಕೊಟ್ಟಿದ್ದೇನೆ ಆ ಕುಟುಂಬಕ್ಕೆ ರಾತ್ರಿ 11 ಗಂಟೆ. ಅವರಿಗೆ ಇನ್ನು 3 ತಿಂಗಳು ಸಮಾಧಾನವಾಗಿ ಟ್ರೀಟ್ಮೆಂಟ್ ಏನೋ ಅಲ್ಲೆಲ್ಲ ಹುಬ್ಳಿನಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸೇರ್ತಾ ಇದ್ದಾರೆ. ಸೇರಿಸೋದಕ್ಕೆ 25,000 ದುಡ್ಡು ಕೊಟ್ಟಿದ್ದೇನೆ. 3 ತಿಂಗಳಾದಮೇಲೆ ಸರ್ಕಾರ 200% ಬರ್ತದೆ, ಏನು ಭಯ ಬೀಳೋದು ಬೇಡ, ನೀವೇನು ಖರ್ಚು ಮಾಡಿ ನಿಮ್ಮ ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡಿದ್ದೀರಿ, ಅದಕ್ಕೇನು ವ್ಯವಸ್ಥೆ ಮಾಡಬೇಕು ಮಾಡಿಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಟ್ಟು ಕಳಿಸಿದ್ದೆ.